ಇವತ್ತು ಹೆಣ್ಣು ಮಕ್ಕಳೆಲ್ಲ ಹೈರಾಣ ಆಗ್ಬಿಟ್ಟಿದ್ದಾರೆ. ಬೆಲೆ ಏರಿಕೆ, ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇವತ್ತು March 1st ಜಾರಿಗೆ ಬರ್ತಾ ಇದೆ. 1,155 ರೂಪಾಯಿ ಸಿಲಿಂಡರ್ ಬೆಲೆ, 1,155 ರೂಪಾಯಿ ಪೆಟ್ರೋಲ್ ಬೆಲೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 71 ರೂಪಾಯಿ, ನರೇಂದ್ರ ಮೋದಿ ಅವರ ಕಾಲದಲ್ಲಿ 102 ರೂಪಾಯಿ. ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 54 ರೂಪಾಯಿ, ಈಗ 90 ರೂಪಾಯಿ. ಗೊಬ್ಬರ ಡಿಎಪಿ 450 ರೂಪಾಯಿ ಇತ್ತು ಒಂದು ಚೀಲ 50 ಕೆಜಿದು, ಈಗ 1,450 ರೂಪಾಯಿ 1,000 ರೂಪಾಯಿ ಜಾಸ್ತಿ ಆಯ್ತು. ಇಲ್ಲಿ ಬಂದಿದ್ರು ಬೆಳಗಾವಿಗೆ, ಅಲ್ಲ ಕರ್ನಾಟಕಕ್ಕೆ, ನಾವು ರೈತರಿಗೆ 6,000 ರೂಪಾಯಿ ಕೊಟ್ಟಿದ್ದೀವಿ. ಸತೀಶ್ ಜಾರಕಿಹೊಳಿ ಹೇಳಿದ್ರು ಇಲ್ಲಿ ಸುಲಿಗೆ ಮಾಡಿ ರೈತರ ರಕ್ತ ಹೀರಿ ಬೆಲೆ ಏರಿಕೆ ಮಾಡಿ ತೆರಿಗೆ ವಸೂಲು ಮಾಡಿ 6,000 ರೈತರು ಕೊಟ್ಟಿದ್ದೀವಿ. 6,000 ರೈತರು ಕೊಟ್ಟಿದ್ದೀವಿ. ಮಿಸ್ಟರ್ ನರೇಂದ್ರ ಮೋದಿಜಿ ಕ್ಯೂ ಜೂಟ್ ಬೋಲ್ತಾ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಒಂದ್ ಕೈನಲ್ಲಿ ಕೊಡೋದು, ಇನ್ನೊಂದ್ ಕೈನಲ್ಲಿ ಕಿತ್ಕೊಳ್ಳೋದು. ಇವತ್ತು GST ಟ್ಯಾಕ್ಸ್ ಎಷ್ಟಾಗಿದೆ? ಮಜ್ಜಿಗೆ ಮೇಲೆ, ಹಾಲ್ ಮೇಲೆ, ಮಂಡಕ್ಕಿ ಮೇಲೆ, ಚುರುಮುರಿ ಮೇಲೆ, ಪೆನ್ಸಿಲ್ ಮೇಲೆ, ಪೆನ್ ಮೇಲೆ, ನೋಟ್ಬುಕ್ ಮೇಲೆ ರೈತರ ರಕ್ತ ಕುಡಿತಾ ಇದ್ದೀರಲ್ಲ ನರೇಂದ್ರ ಮೋದಿಜಿ.